ಇಲ್ಲ ಇಲ್ಲ ಕಿವಿ ಮಾತು ಅವನು ಒಂದ್ಸಾರಿ ಡಿಸೈಡ್ ಮಾಡ್ದ ಕೆಲವು ವಿಚಾರಗಳು ನಿಮ್ಗೆ ಯಾರಿಗೂ ಹೇಳಿಲ್ಲ ಅವನು. ಅವನಿಗೆ ಟಾಟಾ ಕಂಪನಿನಲ್ಲಿ ಎಂ ಬಿ ಎ ಮಾಡಿದಾಗ ಕೆಲಸ ಸಿಕ್ತು. ಗೊತ್ತಾಯ್ತು ಇವನು ಫಸ್ಟ್ ಇವನು ಭಾಳ ಹುಚ್ಚಿಡ್ದು ಅರಸೀಕೆರೆಯಿಂದನು ಟೆನಿಸ್ ಆಡ್ತಾ ಇದ್ದ. ಆಗಲೇ ಇವನು ಕಲ್ಕತ್ತಾ ಹೈದರಾಬಾದ್ ಚೆನ್ನೈಲೆಲ್ಲ ಕಳಿಸಿದೆ ನಾನು ಪಿ ಯು ಸಿ ಓದುವಾಗಲೇ. ಟೆನ್ನಿಸ್ಗೆ ನಾನು ಏನಾದ್ರು ಕಳಿಸಿದ್ರೆ ಅವ್ನು ಬಹುಶಃ ಇವತ್ತು ಇಂಟರ್ನ್ಯಾಷನಲ್ ಟೆನ್ನಿಸ್ ಪ್ಲೇಯರ್ ಆಗಿರೋನೋ ಗೊತ್ತಿಲ್ಲ. ನಾನು ಒಬ್ಬ ಮಿಡ್ಲ್ ಕ್ಲಾಸ್ ಮನುಷ್ಯ. ಅಕಸ್ಮಾತ್ ಇವನು ಫ್ಯೂಚರಲ್ಲಿ ಅವ್ನಿಗೆ ಎಲ್ಲೂ ಸೆಲೆಕ್ಷನ್ ಆಗಲಿಲ್ಲ, ಯಾರ್ದೋ ಇನ್ಫ್ಲೂಯೆನ್ಸ್ ಮೇಲೆ ಬೇರೆ ಒಂದು ಸೆಲೆಕ್ಷನ್ ಆಗಿಬಿಟ್ಟಿದ್ರೆ ಎಡಬಿಡಂಗೆ ಆಗ್ಬಿಟ್ರೆ ನಾನು ಕಣ್ಣಾರ ನೋಡ್ಬೇಕು ಅಂತೇಳಿ ಮೆಲ್ಲಿಗೆ ಹಿಂದೆ ಕೇಳ್ಕೊಂಡೆ ಅವನು ಟೆನ್ನಿಸಿಂದ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ಹಾಯ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ಸಮಾಜದಲ್ಲಿ ನಡೆಯುವಂತಹ ಒಳ್ಳೊಳ್ಳೆ ಸುದ್ದಿಗಳು, ಸಿನಿಮಾಗಳ ಹೆಚ್ಚಿನ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ.